ಕನ್ನಡದ ಅದ್ಭುತವಾದಂಥ ಬಾಲ ಕಲಾವಿದಾಗಿದ್ದಂಥ ಮಾಸ್ಟರ್ ನಿತಿನ್ ಗೋಪಿ ಅವರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಇವತ್ತು ನಮ್ಮೊಂದಿಗೆ ಇಲ್ಲ. ನಿನ್ನೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟೋಗಿದ್ದರೆ. ಕೇವಲ 39 ವರ್ಷ. ಇನಾಸ ಮದುವೆಯಾಗಿರಲಿಲ್ಲ. ತಾಯಿ ಮತ್ತು ತಂದೆಯ ಜೊತೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಲು ಪ್ರಯತ್ನ ಪಡ್ತಾರೆ. ಮಾರ್ಗದ ಮಧ್ಯದಲ್ಲೇ ಗೋಪಿ ನಿಧನರಾಗ್ತಾರೆ. ಈ ಒಂದು ಸುದ್ದಿಯಿಂದಾಗಿ ಪ್ರತಿಯೊಬ್ಬರಿಗೂ ಕೂಡ ನೋವು ತರಿಸಿದೆ. ಚಿತ್ರರಂಗ ಕಂಬನಿ ಬಿಡಿದಿದೆ. ಸಾಕಷ್ಟು ಕಲಾವಿದರಿಗೆ ಇವರು ಚಿರ ಪರಿಚಯ. ಕನ್ನಡ ಚಿತ್ರರಂಗ ಗೋಪಿ ಅವರ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಬಂದಿದೆ. ಪ್ರತಿಯೊಬ್ಬರು ಕೂಡ ಗೋಪಿ ಅವರನ್ನ ನೆನಪು ಮಾಡಿಕೊಂಡಿರ್ತಾರೆ. ವಿಷ್ಣುವರ್ಧನ್ ಅವರ ಜೊತೆ ಮಗನಾಗಿ ಅಲ್ಲೂ ಡ್ಯಾಡಿ ಎಂಬ ಸಿನಿಮಾದಲ್ಲಿ ನಡೆಸಿ ಹಿಟ್ ಆಗಿತ್ತು. ಆ ಒಂದು ಸಿನಿಮಾ ಇಂದಿಗೂ ಕೂಡ ಚಿರ ಪರಿಚಯ. ಆ ಒಂದು ಸಾಂಗ್ ಶಾಲೆಗೆ ಈ ದಿನ ರಜಾ, ನೌಕರಿಗೆ ಇದ್ದಿನ ರಜಾ, ಒಂದು ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ವಿಷ್ಣುವರ್ಧನ್ ಕುಟುಂಬದವರು ಕೂಡ ಕಂಬನಿ ಮಿಡಿದಿದ್ದಾರೆ. ಅದ್ಭುತವಾದಂಥ ವ್ಯಕ್ತಿಯಾಗಿದ್ದರು, ಅದ್ಭುತವಾದಂಥ ನಟ ಮತ್ತು ನಿರ್ದೇಶಕ. ನಿರ್ದೇಶನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಆಸಕ್ತಿ ಅವರಿಗೆ ಇತ್ತು.